ಕಾಂಗ್ರೆಸ್ಗೆ ಚೆಕ್ ಮೇಟ್ ಕೊಡೋದಕ್ಕೆ ಮೈತ್ರಿಯಿಂದ ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ ಎಲೆಕ್ಷನ್ ಅಖಾಡಕ್ಕೆ ಎ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಕಣದ ಕಣದಲ್ಲಿದ್ದಾರೆ ಬಿಜೆಪಿಯಿಂದ ನಾರಾಯಣ ಸಾ ಭಾಂಡಾಗೆ ಗೆಲುವಿಗೆ ನಲವತ್ತೈದು ಮತಗಳು ಸಿಕ್ಕುತ್ತೆ ಮೈತ್ರಿ ಅಭ್ಯರ್ಥಿಗೆ ಬಿಜೆಪಿಯ ಹೆಚ್ಚುವರಿ ಇಪ್ಪತ್ತೊಂದು ಶಾಸಕರ ಮತ ಸಿಗುತ್ತೆ ಜೆಡಿಎಸ್ನ ಹತ್ತೊಂಬತ್ತು ಶಾಸಕರ ಬೆಂಬಲ ಇದೆ ಆಡ್ ಮಾಡಿದ್ರೆ ನಲವತ್ತು ಮತಗಳಾಗ್ತವೆ ಅಂದ್ರೆ ಶಾಸಕರ ಮತಗಳಾಗ್ತವೆ ಇದು ಉಳಿದಿರೋದು ಮತಗಳ ಕೊರತೆ ಇರೋದು ಈಗ ಆಲ್ರೆಡಿ ಪಕ್ಷೇತರರು ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದಾರೆ ಹೆಚ್ಚಿನ ಡಿಟೇಲ್ಸ್ ನೀಡೋದಕ್ಕೆ ವಿಸ್ತಾರ ವಾಹಿನಿಯ ಅಸೋಸಿಯೇಟ್ ಎಡಿಟರ್ ಚಂದನ್ ಶರ್ಮಾ ಸರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಸರ್ ಒಂದು ಕಡೆ ಇಷ್ಟೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ ಏನಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಸ್ಟ್ರಾಟರ್ಜಿ ಮಾಡಿದ್ರು ಏನಿರಬಹುದು ಇವರು ಹಿಂದಿನ ಲೆಕ್ಕಾಚಾರ ಅಂತ ಯಾಕಂದ್ರೆ ಶಾಸಕರ ಸಂಖ್ಯಾಬಲನೇ ಇಲ್ಲ ಇದನ್ನು ಯಾವ ರೀತಿಯಾಗಿ ಅಂದಾಜಿಸಬಹುದು ಸರ್ ನಿಮ್ಮ ಪ್ರಕಾರ ಅಬ್ಸೊಲ್ಯೂಟ್ಲಿ ವೆರಿ ವೆರಿ ವ್ಯಾಲಿಡ್ ಕ್ವಶನ್ ಪ್ರತಿಭಾ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ ನೂರ ಮೂವತ್ತ್ನಾಲ್ಕು ಪ್ಲಸ್ ಮೂರು ಯಾರಿಗಿರೋದು ಇದು ಕಾಂಗ್ರೆಸ್ಸು ಏಕಸ್ವಾಮ್ಯವಾಗಿ ಅಧಿಕಾರದ ಚುಕ್ಕಾಣಿಯನ್ನ ರಾಜ್ಯದಲ್ಲಿ ಹಿಡಿದಿರುವ ಕಾಂಗ್ರೆಸ್ಗೆ ಕೆ ಆರ್ ಪಿ ಪಿ ಕೂಡ ಬೆಂಬಲವನ್ನ ಕೊಟ್ಟಿದೆ ಅದರ ಜೊತೆಗೆ ಪಕ್ಷೇತರರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಲತಾ ಮಲ್ಲಿಕಾರ್ಜುನ್ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರ ಪರವಾಗಿ ಮೂರು ಜನ ಕ್ಯಾಂಡಿಡೇಟ್ಗಳನ್ನು ಅವರು ಕಣಕ್ಕಿಳಿಸಿದ್ದಾರೆ ಒಂದು ಅಜಯ್ ಮಕೇನ್ ಬಹಳ ಸ್ಪಷ್ಟವಾಗಿ ನಿಮಗೆ ಗೊತ್ತಿರೋದು ನಾಸಿರ್ ಹುಸೇನ್ ಅದಾದ ನಂತರದಲ್ಲಿ ಈ ಹಿಂದೇನೆ ರಾಜ್ಯಸಭೆಯ ಸದಸ್ಯರಾಗಿದ್ದಂಥ ಜಿ ಸಿ ಚಂದ್ರಶೇಖರ್ ಈಗ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ರಾಜ್ಯಸಭೆಯಲ್ಲಿ ಹಿಡಿಯುವ ಎಲ್ಲ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ ಬಟ್ ವಾಟ್ ಅಬೌಟ್ ಬಿ ಜೆ ಪಿ ಅಂಡ್ ಜೆ ಡಿ ಎಸ್ ಮೈತ್ರಿ ಇದರ ಬಗ್ಗೆ ನಮಗೆ ಬಹಳ ಪ್ರಶ್ನೆಗಳು ಬಹಳ ಅನುಮಾನಗಳು ಮತ್ತು ನಿಜವಾಗ್ಲೂ ಕೂಡ ಬಹಳ ಮಜವಾದಂಥ ಅಂಶಗಳು ಹೊರಗೆ ಬರ್ತಾ ಇದ್ದಾವೆ ಕಾರಣ ಏನು ಅಂತಂದ್ರೆ ನಾವು ಸಣ್ಣ ಮ್ಯಾಥಮೆಟಿಕಲ್ ಲೆಕ್ಕಾಚಾರ ಹಾಕೋಣ ಯಾವುದೋ ಆಲ್ಜಿಬ್ರಾ ಟ್ರಿಗ್ನಾಮಿಟ್ರಿ ಮತ್ತೊಂದು ಮಗದೊಂದು ಕಾಂಪಾಸು ಎಲ್ಲ ತಗೊಂಡು ಹೋಗೋದು ಬೇಡ ಆ ಥಿಯರಿ ಈ ಥಿಯರಿ ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ ನೂರ ಮೂವತ್ತ್ನಾಲ್ಕು ಪ್ಲಸ್ ಮೂರು ನಲವತ್ತೈದು ಪ್ಲಸ್ ನಲವತ್ತೈದು ಪ್ಲಸ್ ನಲವತ್ತೈದು ಹಾಕೊಂಡ್ರು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಮೂರು ಜನ ಕಾಂಗ್ರೆಸ್ನಲ್ಲಿ ಗೆಲ್ತಾರೆ ಅನ್ನೋದು ನಮಗೆ ಈಗಾಗಲೇ ಗೊತ್ತಿತ್ತು ಆದರೆ ವಾಟ್ ಅಬೌಟ್ ಮೈತ್ರಿ ಅನ್ನೋ ಪ್ರಶ್ನೆ ಬಂದಾಗ ಅವ್ರಿಗಿದ್ದು ಅರವತ್ತಾರು ಪ್ಲಸ್ ಹತ್ತೊಂಬತ್ತು ಸೇರಿಸಿದ್ರೆ ಅರವತ್ತಾರು ಬಿಜೆಪಿಯದ್ದು ಮತ್ತು ಹತ್ತೊಂಬತ್ತು ಜೆ ಡಿ ಎಸ್ ಸೇರಿಸಿದ್ರೆ ಇದ್ದಿದ್ದು ಕೇವಲ ಎಂಬತ್ತೈದು ನಂಬರ್ಗಳು ಒಬ್ಬ ಅಭ್ಯರ್ಥಿ ಗೆಲ್ಲುವುದಕ್ಕೆ ರಾಜ್ಯಸಭೆಗೆ ಆಯ್ಕೆ ಆಗಬೇಕು ಅಂತಂದ್ರೆ ರಾಜ್ಯಸಭೆಗೆ ಆ ಮನುಷ್ಯ ಪ್ರವೇಶ ಪಡೆದುಕೊಳ್ಬೇಕು ಅಂತಂದ್ರೆ ಬೇಕಾಗಿದ್ದು ನಲವತ್ತೈದು ನಂಬರ್ಗಳು ಈ ನಲವತ್ತೈದು ನಂಬರು ಒಂದ್ ಕಡೆ ಈಗ ಫಾರ್ ಎಕ್ಸಾಂಪಲ್ ನಾರಾಯಣ್ ಸಾಹಬ್ ಭಾಂಡಿಗೆಗೆ ಬಿಜೆಪಿಯಿಂದ ಸಿಕ್ಕಿಬಿಟ್ಟಾಗ ಯಾವ ಲೆಕ್ಕಾಚಾರದ ಆಧಾರದಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು ಕುಪೇಂದ್ರ ರೆಡ್ಡಿ ಅವರನ್ನ ಕಣ್ಕಿಳಿಸಿದ್ರು ಇಲ್ಲಿ ನಮ್ಗೆ ಇನ್ನೂ ಒಂದು ಮಾಹಿತಿ ಸಿಗ್ತಾ ಇದೆ ಏನು ಎಸ್ ಟಿ ಸೋಮಶೇಖರ್ ಆಗಿರಬಹುದು ಅಥವಾ ಹೆಬ್ಬಾರ್ ಆಗಿರಬಹುದು ಯಾವ ರೀತಿಯ ತಮ್ಮ ನಿಲುವುಗಳನ್ನು ವ್ಯಕ್ತಪಡಿಸಬಹುದು ಅನ್ನೋದ್ರ ಬಗ್ಗೆ ಈ ಕ್ಷಣದವರೆಗೂ ಕೂಡ ನಮಗೆ ಮಾಹಿತಿ ಇಲ್ಲ ಅನುದಾನ ಕೊಟ್ರೆ ನಾನು ಇರ್ತೀನಿ ಅಂದ್ರೆ ನೀವು ಏನ್ ಬೇಕಾದ್ರೆ ಮಾಡ್ಕೊಳ್ಳ್ರಿ ನನಗೆ ಬೇಕಾಗಿರೋದು ಅನುದಾನ ಅನ್ನುವ ಮೂಲಕವೋ ಅಥವಾ ಅವರಿಗೆ ಸ್ವಂತ ಅನುದಾನ ಅನ್ನುವ ಮೂಲಕವೋ ಯಾವ ರೀತಿಯ ಪ್ರತಿಕ್ರಿಯೆಗಳನ್ನ ಯಾವ ರೀತಿಯ ಸಂದೇಶವನ್ನ ಅವರು ರಾಜ್ಯ ಬಿಜೆಪಿಗೆ ಜೆ ಅಥವಾ ಮೈತ್ರಿಗೆ ರವಾನೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಬಟ್ ಸೆಕೆಂಡ್ ಕ್ವಶನ್ ವಿಚ್ ಆಸ್ಕ್ ನೀವು ಏನು ಅಂತಂದ್ರೆ ಇರೋದೇ ಎಂಬತ್ತೈದು ಬೇಕಾಗಿರೋದು ನಲವತ್ತೈದು ಪ್ಲಸ್ ನಲವತ್ತೈದು ಅಂದ್ರೆ ಎಷ್ಟು ಬೇಸಿಕ್ ಮಿನಿಮಮ್ ನೈಂಟಿ ನಂಬರ್ಸ್ ಬೇಕಾಗಿತ್ತು ಮೈತ್ರಿಗೆ ಹೀಗಿರುವಾಗ ಕೂಡ ಯಾವ ಉದ್ದೇಶದಿಂದ ಮತ್ತು ಯಾವ ಒಂದು ನಿರ್ಧಾರದಿಂದ ಮತ್ತು ಯಾವ ವಿಶ್ವಾಸದಿಂದ ಬಹಳ ಸ್ಪಷ್ಟವಾಗಿ ನಾವು ಎರಡನೇ ಅಭ್ಯರ್ಥಿಯನ್ನೂ ಕೂಡ ಗೆಲ್ಲಿಸಿಕೊಂಡು ಬರಬಹುದು ಅನ್ನುವ ವಿಶ್ವಾಸದಲ್ಲಿ ಕುಪೇಂದ್ರ ರೆಡ್ಡಿ ಅವರನ್ನ ನಿಲ್ಲಿಸ್ತು ಮೈತ್ರಿ ಅನ್ನೋದು ನನಗೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ ನಾವು ಸಾಲಿಡಾರಿಟಿ ತೋರಿಸ್ತೀವಿ ಅಂತ ಮೊನ್ನೆ ಬಿಲ್ ಬೀಳಿಸಿದಂಗೆ ವಿಧಾನ ಪರಿಷತ್ ನಲ್ಲಿ ಅಥವಾ ಶಿಕ್ಷಕರ ಚುನಾವಣೆಯಲ್ಲೂ ಕೂಡ ಇದೆಡವಟ್ಟನ್ನು ಬಿಜೆಪಿ ಮಾಡಿಕೊಳ್ತು ಯಾವ ಸಾಲಿಡಾರಿಟಿ ಅಲ್ಲಿ ವರ್ಕೌಟ್ ಆಗಿಲ್ಲ ಅನ್ನೋದನ್ನ ಮತ್ತೆ ಪುನರಾವರ್ತನೆ ಮಾಡಬೇಕು ಅಂತಾನ ಅಥವಾ ನಾವೆಲ್ಲ ಒಟ್ಟಿಗೆ ಇದೇವ್ರೆ ಸೋಲಾಗ್ಲಿ ಗೆಲುವಾಗ್ಲಿ ಮತ್ತೊಂದಾಗ್ಲಿ ಮಗ್ದೊಂದಾಗ್ಲಿ ಏನೇ ಆಗ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ನಿಂತ್ಕೊಂಡಿದ್ದೀವಿ ಟು ಅಂಡರ್ಸ್ಟ್ಯಾಂಡ್ ಮೂರನೇ ಭಾಗ ಪ್ರಶ್ನೆಗೆ ಬರ್ತೀನಿ ಇಲ್ಲಿ ಪ್ರತಿಭಾ ಅದೇನು ಇಲ್ಲಿ ಏಳು ನಂಬರ್ ನೆನಪಿರಬೇಕು ಪಿ ಪಿ ಇದೇ ಪಿ ಪಿಯ ಜನಾರ್ದನ ರೆಡ್ಡಿಯ ವಿರುದ್ಧ ಮಾನ್ಯ ಸಿದ್ದರಾಮಯ್ಯನವರು ನಾನ್ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿ ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದಂತವರು ಅವರ ಭ್ರಷ್ಟಾಚಾರದ ವಿರುದ್ಧ ಅವರ ಬೇರೆ ಬೇರೆ ಅಂಶಗಳ ವಿರುದ್ಧ ಹಲವು ಆಯಾಮಗಳನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದಂತವರು ಸಿ ದ ಟೈಮ್ಸ್ ಹೌ ಚೇಂಜ್ ದಿ ಮೋಮೆಂಟ್ ಅಟ್ ದಿ ಪಾಯಿಂಟ್ ಇನ್ ಟೈಮ್ ಹತ್ತು ವರ್ಷಗಳು ಹನ್ನೊಂದು ವರ್ಷಗಳ ನಂತರದಲ್ಲಿ ಒಂದು ದಶಕದ ನಂತರದಲ್ಲಿ ಕಾಲ ಮತ್ತು ರಾಜಕೀಯ ಮತ್ತು ರಾಜಕಾರಣ ಅನ್ನೋದು ಹೇಗೆ ಬದಲಾಗಿದೆ ಅಂತಂದ್ರೆ ಕೆ ಆರ್ ಪಿ ಪಿ ಯ ಕೆ ಆರ್ ಪಿ ಯ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರುವಂತಹ ಇದೇ ಜನಾರ್ದನ ರೆಡ್ಡಿ ಅವರದ್ದೇ ಪಕ್ಷದ ಪೋಲ್ ಬೂತ್ ಏಜೆಂಟ್ ನ ಕಾಂಗ್ರೆಸ್ನ ಪರವಾಗಿ ಇವತ್ತು ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ದಾರೆ ಇದು ನಾಲ್ಕನೇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬಟ್ ಇನ್ ಐದಾರು ನಂಬರ್ ಪಕ್ಷಕ್ಕೆ ಬರುವಾಗ ಯಾವ ನಿಲುವಿನಿಂದ ಯಾವ ಹಂತದಿಂದ ಹೇಗೆ ಎಲ್ಲಿಂದ ಏನ್ ಪ್ಯಾರಚೂ ಡ್ರಾಪ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳನ್ನ ಶಾಸಕರನ್ನ ಮೇಲಿನ ಕರ್ಕೊಂಡ್ಬಂದು ಕೆಳಗೆ ಗುದಿಸಿ ಬೆಳೆಸಕ್ ಈ ಒಂದು ಸಣ್ಣ ಭಾಗದ ಪ್ರಯತ್ನವಾಗಿ ಯಾಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪ್ಲಾನ್ ಮಾಡಿಕೊಳ್ಳಿಲ್ಲ ಅಥವಾ ಇದರ ಹಿಂದೆ ಏನಾದ್ರೂ ಹಿಂಟ್ಸ್ ಹಿಂಟ್ಸ್ಗಳು ಬೇರೆ ಏನಾದ್ರೂ ಇದಾವೆ ಸಾಲಿಡಾರಿಟಿ ಮಾತ್ರ ಅಲ್ಲ ನಾವು ಒಟ್ಟಿಗಿದ್ದೀವಿ ಅನ್ನೋದು ಮಾತ್ರ ಅಲ್ಲ ನಾವೇನಿದ್ರು ಕೂಡ ಒಟ್ಟಿಗೆ ಹೋರಾಟ ಮಾಡ್ತೀವಿ ಅನ್ನೋದು ಮಾತ್ರ ಖಂಡಿತವಾಗ್ಲು ಕೂಡ ಅಲ್ವೇ ಅಲ್ಲ ನಾವು ಏನೋ ಮಾಡ್ತೀವಿ ಲಾಸ್ಟ್ ಮಿನಿಟ್ನಲ್ಲಿ ನಿಮ್ಮ ಬಳಿ ಬರ್ತೀನಿ ಸರ್ ಅಡ್ಡ ಮತದಾನ ಮಾಡಿದ್ರೆ ಎಸ್ ಟಿ ಸೋಮಶೇಖರ್ ಅನ್ನೋ ಪ್ರಶ್ನೆ ಯಾಕಂದ್ರೆ ರಾಜ್ಯಸಭೆ ಚುನಾವಣೆಯಲ್ಲಿ ಶಾಸಕ ಎಸ್ಟಿ ಎಸ್ ಮತದಾನ ಆಗಿದೆ ಮತ ಚಲಾವಣೆ ಮಾಡಿದ್ದಾರೆ ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ನಾನು ಆತ್ಮಸಾಕ್ಷಿಗೆ ಮತ ಹಾಕಿದ್ದೀನಿ ಅಂತ ಹೇಳಿದ್ರು ಮತದಾನ ಆದ್ಮೇಲೆ ಮತ ಚುನಾವಣೆ ಆದ್ಮೇಲೆ ಎಸ್ ಟಿ ಸೋಮಶೇಖರ್ ಅವರ ಈ ಹೇಳಿಕೆ ಸದ್ಯಕ್ಕೆ ಸಾಕಷ್ಟು ಕುತೂಹಲವನ್ನಂತೂ ಕೆರಳಿಸ್ತಾ ಇದೆ ಅವರ ನಡವಳಿಕೆಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಎಚ್ಡಿಕೆ ಕೂಡ ಕಿಡಿಕಾರಿದ್ರು ಪಕ್ಷದಲ್ಲಿದ್ದಾಗ ಒಂದು ಕಾಂಗ್ರೆಸ್ನಲ್ಲಿ ಅದನ್ನ ಅನುದಾನ ಸಿಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಅದಕ್ಕೆ ನಾನು ಬಿಜೆಪಿ ಬಂದಿದ್ದೀನಿ ಅಂತ ಹೇಳಿದ್ರು ಮೂರು ವರ್ಷ ಮಂತ್ರಿ ಆಗಿದ್ರು ಆದ್ರೆ ಈಗ ಅವ್ರು ಮಾಡ್ತಾ ಇರೋದು ಏನು ಪಕ್ಷದ್ರೋಹಿ ಕೆಲಸ ಅಲ್ವಾ ಅಂತ ಮಾಜಿ ಸಿಎಂ ಎಚ್ಡಿಕೆ ಕಿಡಿಕಾರಿದ್ರು ಇದೆಲ್ಲದರ ನಡುವೆ ಅವರು ಆತ್ಮಸಾಕ್ಷಿಗೆ ನಾನು ಮತ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ ಮತ ಚಲಾವಣೆ ಆದ್ಮೇಲೆ ಎಡಿಟರ್ ಚಂದ್ರಶರ್ಮಾ ಸರ್ ಹತ್ರ ಹೋಗ್ತೀನಿ ಸರ್ ಇಲ್ಲಿ ಸೋಮಶೇಖರ್ ಅವರ ನಡೆಯನ್ನು ಯಾವ ರೀತಿಯಾಗಿ ಅಂದಾಜಿಸಬೇಕಾಗತ್ತೆ ಅಂತ ಸರ್ ಯಾಕೆಂದ್ರೆ ದೈಹಿಕವಾಗಿ ಅವರೇನೋ ಬಿಜೆಪಿ ಇದ್ದಾರೆ ಅಂದ್ರೆ ಮಾನಸಿಕವಾಗಿ ಅವರು ಕಾಂಗ್ರೆಸ್ನಲ್ಲಿದ್ದಾರೆ ಅನ್ನೋದು ಬಹಳ ಹಿಂದಿನಿಂದಲೂ ಕೂಡ ಪ್ರೂವ್ ಮಾಡ್ತಾನೆ ಬರ್ತಿದ್ದಾರೆ ಇವತ್ತಿನ ಡೆವಲಪ್ಮೆಂಟ್ ನೋಡ್ತಾ ಇದ್ರೆ ಏನಾಗಬಹುದು ಆಗಬಹುದು ಅಂತ ಸರ್ ಈಗ ದೈಹಿಕವಾಗಿ ಅವರು ಬಿಜೆಪಿಯಲ್ಲಿ ಇದ್ದಾರೆ ಮಾನಸಿಕವಾಗಿ ಕಾಂಗ್ರೆಸ್ನಲ್ಲಿದ್ದಾರೆ ಅನ್ನೋದಕ್ಕಿಂತ ಅವರು ಸರ್ವವ್ಯಾಪಿಯಾಗಿ ಸರ್ವಾಂತರಾಮಿಯಾಗಿ ಊರಲ್ಲಿರೋ ಪಾರ್ಟಿಯಲ್ಲೆಲ್ಲ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗ ಕಳೆದ ಆರೇಳು ತಿಂಗಳಿಂದ ಎಸ್ ಟಿ ಸೋಮಶೇಖರ್ ಅವರ ನಡೆಯನ್ನು ಗಮನಿಸಿ ನನಗೆ ಇದು ಬಹಳ ಹೊಸದಾದಂತಹ ನಡೆ ಅಂತ ಅನ್ನಿಸ್ತಾ ಇಲ್ಲ ಎಸ್ ಟಿ ಸೋಮಶೇಖರ್ ಅವರ ಕ್ಷೇತ್ರದಲ್ಲಿ ನಡೆದಂತಹ ಯಾವುದೇ ಕಾರ್ಯಕಲಾಪಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಬಿಜೆಪಿ ಪಕ್ಷದ ಚಿಹ್ನೆ ಹಾಕೋದನ್ನು ಕೂಡ ಮರ್ತು ಬಿಟ್ಟಿದ್ರು ಕಳೆದ ಆರೇಳು ತಿಂಗಳಿಂದ ನಂಬರ್ ಒನ್ ಎರಡನೇದು ಬಹಳ ಮುಖ್ಯವಾಗಿ ಈ ಇಡೀ ಗ್ಯಾರಂಟಿ ಯೋಜನೆ ಅವರ ಕ್ಷೇತ್ರದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಶಸ್ವಿ ಆಗಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಸಿದ್ದರಾಮಣ್ಣ ಕಾರಣ ನಮ್ಮ ಡಿ ಕೆ ಶಿವಕುಮಾರಣ್ಣ ಕಾರಣ ಅಂತ ಬಹುಶಃ ಕಾಂಗ್ರೆಸ್ನ ಇತರೆ ಇನ್ನುಳಿದ ನಿಷ್ಠಾವಂತ ನಾಯಕರಿಗಿಂತ ಜಾಸ್ತಿಯಾಗಿ ಇದೇ ಎಸ್ ಟಿ ಸೋಮಶೇಖರ್ ಪುಂಖಾನುಪುಂಖವಾಗಿ ಊರಲ್ಲೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ರು ಮತ್ತು ಅದರ ಜೊತೆಗೆ ಪಾಂಪ್ಲೆಟ್ ಗಳನ್ನ ಹಂಚ್ಕೊಂಡ್ ಬರ್ತಾ ಇದ್ರು ಎರಡನೇ ವಿಷಯ ಮೂರನೇದು ಇದು ಅನುದಾನದ ವಿಚಾರ ಅಲ್ಲವೇ ಅಲ್ಲ ಐ ಆಮ್ ಟೆಲಿಂಗ್ ಇಟ್ ಯು ರೈಟ್ ಬ್ರೂಟಲಿ ಆನೆಸ್ಟ್ ಇನ್ ಫ್ರಂಟ್ ಆಫ್ ಯು ಇದು ಅನುದಾನು ಅಲ್ಲ ಅಸಮಾಧಾನ ಎಸ್ ಟಿ ಸೋಮಶೇಖರ್ ಅವರನ್ನ ಕೆಲವರು ನಡೆಸ್ಕೊಳ್ತಾ ಇರುವ ರೀತಿಯ ಬಗ್ಗೆ ಎಸ್ ಟಿ ಸೋಮಶೇಖರ್ ಅವರು ಕಳೆದ ಎಂಟು ತಿಂಗಳಿಂದ ಬಿಜೆಪಿಯ ವರಿಷ್ಠರಿಗೆ ಹಿರಿಯರಿಗೆ ಬಹಳ ಸ್ಪಷ್ಟವಾಗಿ ಅವರ ನಿಲುವುಗಳನ್ನ ತಿಳಿಸು ಬರ್ತಾನೆ ಇದ್ರು ಅಲ್ಲಿ ಏನಾಗಿತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಂದ್ರೆ ಬಿಜೆಪಿಯ ಹಲವರು ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ರು ಹಾಗಾಗಿ ಈ ಕ್ರಾಸ್ ವೋಟಿಂಗ್ ಅನ್ನೋದು ನಾವು ನೀವು ಇವತ್ತು ಏನು ಗಮನಿಸ್ತಾ ಇದ್ದೀವಿ ಆಗಿದ್ದಿರಬಹುದು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಇದು ನನಗೆ ಬಹಳ ಆಶ್ಚರ್ಯ ಅಂತ ಖಂಡಿತವಾಗ್ಲೂ ಕೂಡ ಅನ್ನಿಸ್ತಾ ಇಲ್ಲ ಎಲ್ಲರ ಹೊರತಾಗಿಯೂ ಮೈತ್ರಿ ನಾವು ಇನ್ನೊಬ್ಬ ಸೆಕೆಂಡ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀವಿ ಅಂತದಿದ್ದ ನನಗೆ ಸಹಜವಾಗಿ ಆಶ್ಚರ್ಯ ಮೂಡಿಸ್ತಾ ಇದೆ ಪ್ರತಿಭಾ ಸರ್ ಧನ್ಯವಾದಗಳು ಸರ್ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ರಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ